ಕಳೆದ ರಾತ್ರಿ ವರುಣನ ಆರ್ಭಟ ಜೋರಾಗಿತ್ತು. ಇಡೀ ರಾತ್ರಿ ಸುರಿದ ಭಾರೀ ಮಳೆಗೆ ನೂರಾರು ಕುಟುಂಬಗಳು ಅಕ್ಷರಶಃ ಬೀದಿಗೆ ಬಿದ್ದಿವೆ. ಮಳೆರಾಯನ ಅವಾಂತರಕ್ಕೆ ಈಗ ಇವರ ಗೋಳು ಕೇಳೋರೇ ಇಲ್ಲದಂತಾಗಿದೆ. ರಾಜ್ಯಾದ್ಯಂತ ಇಡೀ ರಾತ್ರಿ ಮಳೆರಾಯನ ಅಬ್ಬರ ಜೋರಾಗಿತ್ತು. ಭಾರೀ ಮಳೆಗೆ ಹಲವು ಗ್ರಾಮಗಳು ಅಕ್ಷರಶಃ ಜಲಾವೃತಗೊಂಡಿವೆ. ಅದರಲ್ಲೂ ದಾವಣಗೆರೆಯ ಕೈದಾಳೆ, ಹದಡಿ, ಲೋಕಿಕೆರೆ, ಮೂಡೇನಹಳ್ಳಿ, ಭಾವಿಹಾಳ್ ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳು ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿವೆ. ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಿಗೆ ನೀರು ನುಗ್ಗಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿವೆ. ಮಳೆಗೆ ರಸ್ತೆ ಸಂಪರ್ಕಗಳು ಕಡಿತಗೊಂಡಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ನೀರಿನ ರಭಸಕ್ಕೆ ಕಾರು ಕೂಡ ಕೊಚ್ಚಿಕೊಂಡು ಹೋಗಿದೆ. ಕೆಲ ಮನೆಗಳು ಕುಸಿದು ಬಿದ್ದಿದ್ದು ಜನ ಸಂಕಷ್ಟದಲ್ಲಿದ್ದಾರೆ. ಬಹಳ ಸರಾಗವಾಗಿ ಮಳೆ ಬಂದ್ಬಿಡದ ಮಳೆ ಬರ್ತಾನೆ ಇತ್ತು. ಜನ ತನ್ನ ತನಗೆ ಊಟ ಮಾಡಿ ಎಲ್ಲ ಮಲ್ಕ್ಯಾಂದ್ರು. ಆ ಅರಿವಿಲ್ಲ, ತನಗೆ ಅರಿವಿಲ್ಲದಲ್ಲೇ ಎಲ್ಲ ಮಲ್ಕ್ಯಾಂದ್ರು. ಆ ಮಳೆ ಸುರಿಯೋದು ಯಾರಿಗೂ ಗೊತ್ತಾಗಿ ಎಚ್ಚರನೇ ಆಗಿಲ್ಲ. ಆ ಥರ ಮಳೆ ಬಂದು ಜನ 12 ಬರೋ ಟೈಮಿಗೆ ಎಲ್ಲ ಎಚ್ಚರಾಗಿ ನೋಡಿದಾಗ ಎಲ್ಲ ಮನೆಗಳು ನುಗ್ಗಿ ನೀರು ಎಲ್ಲ ಭಾಳ ಅಪಾಯ ಮಟ್ಟಕ್ಕೆ ಮನೆಗಳು ತುಂಬಿ ಆಮೇಲೆ ಚಾಯಿ ಕಾಲೇವುಗಳೆಲ್ಲ ಬಂದಾಗಿ ಕೆಸರೆಲ್ಲ ಸಿಕ್ಕಂದು ಅದೆಲ್ಲ ಬಂದಾಗಿ ನೀರು ಓಪನ್ ಕಾಲೇವುಗಳಿಗೆಲ್ಲ ನುಗ್ಗಿ ಆ ಮನೆಗಳಿಗೆಲ್ಲ ನುಗ್ಗಿ ಮನೆಗಳಿಗೆಲ್ಲ ಸಾಮಾನುಗಳು ಸರಂಜಾಮಗಳು ಊಟ ಎಲ್ಲ ಊಟಕ್ಕೆ ಬಳಸೋಂಥ ಪದಾರ್ಥಗಳೆಲ್ಲ ಕೆಟ್ಟು ಎಲ್ಲ ನೀರಲ್ಲಿ ನೆಂದು ಹಾಳಾಗಿ ಭಾಳ ಅನಾಹುತಗಳು ಆಗಿದ್ದಾವೆ. ಇದು ಹಂಗಾಗಿ ಮತ್ತು ಜಮೀನುಗಳಲ್ಲಿ ಭಾಳ ನೀರು ಅದು ಭಾಳ ಹರಿದು ಅವೇ ಜಮೀನು ಭಾಳ ಎಲ್ಲ ತೊಂದರೆ ಆಗಿದ್ದಾವೆ. ಕೈದಾಳೆ ಗ್ರಾಮದಲ್ಲಿ ಸುಮಾರು 70 ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಸುಮಾರು 10 ಲಕ್ಷಕ್ಕೂ ಅಧಿಕ ಹಾನಿಯಾಗಿದೆ. ಈ ಬಗ್ಗೆ ಈ ಹಿಂದೆಯೇ ಮಳೆ ಬಂದ ಸಂದರ್ಭದಲ್ಲಿ ಗ್ರಾಮದ ಪಿಡಿಒಗೆ ಮಾಹಿತಿ ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ದುಸ್ಥಿತಿ ಬಂದಿದೆ ಎಂದು ಗ್ರಾಮದ ಜನರು ಆರೋಪಿಸುತ್ತಿದ್ದಾರೆ. ಈ ರಾಜಕಾಲುವೆ ಇರೋದ್ರಿಂದ ಮೇನ್ ಎಲ್ಲ ಕಡೆ ನೀರು ಪಕ್ಕದ ಹಳ್ಳಿಯಿಂದ ಹಿಡಿದು ನಮ್ಮೂರು ನೀರು ಎಲ್ಲ ಇಲ್ಲಿಗೆ ಬರೋದು. ಹಿಂಗಾಗಿ ರಾತ್ರಿ ನೀರು ನುಗ್ಗಿ ಹಲವಾರು ಮನೆಗಳು ಒಳಗೆ ನೀರು ನುಗ್ಗಿದೆ. ಅವರು ರಾತ್ರಿ ಎಲ್ಲ ಹೊರಗಡೆನೇ ಜೀವನ ಆಗಿದೆ ಅವ್ರದ್ದು. ಆಮೇಲೆ ನಮ್ಮದು ಒಂದು ಅಂಗಡಿ ಇದೆ, ಅಂಗಡಿಯಲ್ಲಿರೋ ನೀರು ನುಗ್ಗಿ ಅಂಗಡಿಯಲ್ಲಿರೋಂಥ ರೇಷನ್ ಎಲ್ಲ ಹಾಳಾಗೋಗೈತಿ. ಭಾಳ ಲಾಸ್ ಆಗಿದೆ ನಿನ್ನೆ ನೈಟು. ಸೊ ಈ ಕಾಲುವೆ ಬಗ್ಗೆ ನಾನು ಈಗ ಕಳೆದ ಒಂದು ವರ್ಷದ ಹಿಂಚೆಯಿಂದ ಪಿ ಡಿ ಒ ಅವರಿಗೆ ನಮ್ಮೂರು ಗ್ರಾಮ ಪಂಚಾಯತಿ ಪಿ ಡಿ ಒ ಅವರಿಗೆ ಒಂದು ಅರ್ಜಿ ಕೊಟ್ಟಿದ್ದೆ. ಅವರು ಇನ್ನೊಂದು 3 ತಿಂಗಳು ನನಗೆ ಟೈಮ್ ಕೊಡಿ ಅಂತ ಹೇಳಿದರು. ಸೊ 3 ತಿಂಗಳು ಮುಗಿದು ಇವತ್ತಿಗೆ 1 ವರ್ಷ 2 ತಿಂಗಳಾಯಿತು ನಾನು ಕೊಟ್ಟು ಅರ್ಜಿಗೆ. ಪದೇ ಪದೇ ನಾವು ವಿಚಾರಿಸ್ಕೊಂತ ಹೋದಂಗೆಲ್ಲ ಅವ್ರೇನು ಹೇಳ್ತಾಯಿದ್ರು, ಮಾಡ್ತೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಬರೀದೇ ಹೇಳೋರು. ಲಾಸ್ಟ್ ಟೈಮ್ ಇದೇ ಥರ ಮಳೆ ಬಂದು ಇದೇ ಥರನೇ ಆಗಿತ್ತು. ಅವತ್ತು ಕೇಳಿದ್ವಿ, ಅವತ್ತು ಅದೇ ಮಾತು ಅಂದರು. ಸೊ ಅಲ್ಲಿದ್ದ ಇವತ್ತಿನವರೆಗೂ ಯಾವುದೇ ರೀತಿ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ರಾತ್ರಿ ಮಳೆ ಬಂದಾಗ ನಾನು ಅವರಿಗೆ ಕಾಲ್ ಮಾಡಿದ್ದೆ. ಸೊ ಅವರು ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ. ನಾವೇನು ಮಾಡ್ಬೇಕೀಗ ಅನ್ನೋ ಒಂದು ಉಡಾಫೆ ಉತ್ತರವನ್ನು ನೀಡಿದರು ಅವರು. ಸೊ ಇದರಿಂದ ನಮ್ಮೂರಲ್ಲಿ ಭಾಳ ತೊಂದರೆಗಳು ನಡೀತದವೆ. ಸರಿಯಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಈ ಥರ ಮಳೆಗಾಲದಲ್ಲಿ ಈ ಥರ ಅನಾಹುತಗಳು ಜಾಸ್ತಿ ಆಗ್ತದವೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ತಾಲೂಕು ಪಂಚಾಯತಿ ಅಧಿಕಾರಿಗಳಾಗಲಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಾಗಲಿ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮೂರ ಪಿಡಿಯವರಿಗೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ಸಲಹೆ ನೀಡಬೇಕಾಗಿ ಅವರಿಗೆ ಕೇಳ್ಕೊಂತೀನಿ. ಇನ್ನು ಗ್ರಾಮದಲ್ಲಿ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದ್ದು ಕೂಲಿ ಮಾಡಿಕೊಂಡು ಜೀವನ ಮಾಡುವ ಸುಮಾರು 50 ಮನೆಯ ದವಸ ಧಾನ್ಯಗಳು ನೀರು ಪಾಲಾಗಿದೆ. ಈಗ ಮನೆಯಲ್ಲಿ ಊಟಕ್ಕೆ ಕೂಡ ಅಕ್ಕಿ ರಾಗಿ ಇಲ್ಲದಂತಾಗಿದೆ. ಮನೆಯಲ್ಲಿ 3 ತಿಂಗಳ ಬಾಣಂತಿ ಇದ್ದು ಮಗು ನೀರಿನಲ್ಲಿ ತೇಲಿ ಹೋಗುತ್ತಿತ್ತು.
ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಮಗುವನ್ನ ರಕ್ಷಣೆ ಮಾಡಿದ್ದೇವೆ ಎನ್ನುತ್ತಾರೆ ಗ್ರಾಮಸ್ಥರು. ಇಷ್ಟೆಲ್ಲಾ ಅನಾಹುತಕ್ಕೆ ಪಿಡಿಒ ಅವರ ನಿರ್ಲಕ್ಷ್ಯವೇ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಸಣ್ಣದ ಮಗು ಆ 3 ತಿಂಗಳ ಮಗುನ ಬಾಣ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಆ ಮಗುನ ಸಮೇತ ತೋದಿತ್ತು, ಅದನ್ನ ನಮ್ಮ ಮೈನ ತಗೊಂಡು ಹೋಗಿ ಅವ್ರ ಮನೆ ಇಟ್ಕೊಂಡು ಇದು ಮಾಡಿದ್ದಾರೆ. ಆ ನೆಕ್ಸ್ಟ್ ಅಲ್ಲಿ ನಮ್ಮ ಮಾವಂದ್ರ ಮನೆಯೆಲ್ಲ ತೋದು ಅವ್ರೇಷನ್ ಗೀಷನ್ ಎಲ್ಲ ಹೋಗಿ ತಾಳಾಗಿ ಆಮೇಲೆ ಅದು ಆ ಕಡೆ ನಮ್ಮ ಅಡಿಕೆ ಚೀಲ ಅವೆಲ್ಲ ತೋದು ಹೋಗಿದವೆ. ಅಲ್ಲಿ ದೊಡ್ಡಮ್ಮವ್ರ ಮನೆಗೊಳಗೆ ಅಲ್ಲೆಲ್ಲನ ಅಲ್ಲಿ ಈ ಒಟ್ಟಿ ಒಟ್ಟಿನೇ ಪೂರ್ತಿ ಮುಣಿಗಿತ್ತು. ಆ ಕಡೆ ಕೆಳಗಡೆನೂ ಹಂಗೆ ಆಗಿತ್ತು. ಅದಕ್ಕೆ ಏನಾರ ಕೇಳಿದರೆ ಈಗ ಮಾಡಿಸ್ತೀವಿ ಆಗ ಮಾಡಿಸ್ತೀವಿ ಅಂತ ಹಿಂಗೆ ಹೇಳ್ತಾರೆ. ಅದು ಹೋದ 6ನೇ ತಿಂಗಳು ಕೇಳಿದ್ವಿ ಅವಾಗ ಏ ನೀವೇ ಖರ್ಚಕ್ಕೆ ಮಾಡ್ಕೇಳ್ರಿ ಅಂದ್ರೆ ಅವರು ನೀವೇ ಮಾಡ್ಕೊಂಡ್ಬಿಟ್ರಿ ನಾವು ತಲೆ ಕೆಡಿಸಿನಂಗಿಲ್ಲ ನೀವೇನು ಜೋರು ಮಾಡ್ತೀರಿ ಅಂತ ಹೇಳಿದರು. ಅದಕ್ಕೆ ಹಿಂಗೆಲ್ಲ ಮಾಡೋದಾದರೆ ನಮಗೆ ಸರಿ ಹೋಗಲ್ಲ ಅಂತ ನಾವು ಜಗಳ ಮಾಡಿದ್ವಿ. ಆನಂತರ ನಾವು ಮತ್ತೆ ಪೂರ್ತಿ ಮುಳಿ ಬಾತ್ರೂಮ್ ಗೀತ್ರೂಮ್ ಎಲ್ಲ ಮುಣಿಕೊಂಡು ಹೋಗಿದ್ವಿ. ಬಾತ್ರೂಮ್ ಎಲ್ಲ ಪೂರ್ತಿ ಇದಾಗಿದ್ವು. ಈ ಥರ ಹಿಂಗೆ ಆಗ್ತಾನೆ ಇರ್ತದೆ ಅಂತಂದರೆ ನಮ್ಮನ್ನ ಒಳ್ಳೆ ಇಕ್ಕಟ್ಟಿ ಸಿಗಿಸ್ತಾರೆ. ಮಂಡಲ ಪಂಚಾಯತ್ಗೆ ಏನಾರ ಕೆಲಸ ಇದ್ದಾಗ ಅಲ್ಲಿ ಹಿಡಿತೀವಿ ಬರ್ರಿ ನಿಮ್ಮನ್ನ ಅಂತಂದು ಈ ಥರ ಮಾತಾಡ್ತಾರೆ. ನಾವು ಯಾರನ್ನ ಕೇಳಬೇಕು ಹೋಗಿ? ಎಲ್ಲರ ಮನೆಗೂ ಮಕ್ಕಳು ಮರಿ ಈಗ ವರ್ಷದಿಂದ ತಿನ್ನಂತ ದವಸ ಧಾನ್ಯ ಎಲ್ಲ ಹಾಳಾಗಿ ಹೋಗಿತ್ತು. ಅದಕ್ಕೆ ಯಾರು ಇದು ಮಾಡ್ತಾರೆ? ಒಂದು ಕೆ ಜಿ ಅಕ್ಕಿ ಅನ್ನದನ್ನೆಲ್ಲ ತಂದು ತಿನ್ನಂತ ಜೀವನ. ಈ ಸರಿ ಮೊನ್ನೆ ಎಲ್ಲ ದುಂಡು ಮಾಡಿ ಇಟ್ಟಿದ್ರು ಎಲ್ಲ ಹೋಗಿತ್ತು. ಈಗ ಅದನ್ನೆಲ್ಲ ಯಾರು ಕೊಡ್ತಾರೆ ನಮಗೆ ಪರಿಹಾರನ? ಮುಂದೆ ಏನಿಲ್ಲ, ಅವರು ಎಲ್ಲ ಸರಿ ಮಾಡಿಸಿ ನಮಗೆ ಅದರಿಂದ ಪರಿಹಾರ ಕೊಡ್ತಾರೆ ಇಲ್ಲ ಅದ್ರ ವಿಚಾರಣೆ. ಅವ್ರು ಕೊಡ್ತೀವಿ ಅನ್ನೋದಾಯ್ತು, ಎಲ್ಲದೂ ಸರಿ ಇಲ್ಲಂತಂದ್ರೆ ಅವ್ರು ರಾಜೀನಾಮೆ ಕೊಟ್ಬಿಡ್ಲಿ. ಒಟ್ಟಿನಲ್ಲಿ ರಾತ್ರಿ ಸುರಿದ ಒಂದೇ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇವರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾರಾ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ ಟಿವಿ, ದಾವಣಗೆರೆ.